ಅಮ್ಮ ಏನಮ್ಮ ಯಾರು ಗೊತ್ತಿಲ್ಲಮ್ಮ ಇಲ್ಲಿ ಏನಮ್ಮ ಅಲ್ಲಿಗೆ ಒಬ್ಬ ಜಿಲ್ಲಾ ಉಸ್ತುವಾರಿ ಇದು ಮಂತ್ರಿ ಇದು ಇದ್ದ ಸಂಸದಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನೀವು ಆಸ್ಪತ್ರೆ ಹತ್ರ ಇರ್ತೀನಿ ಅಂದರೆ ನೀವು ಇಲ್ಲ ನಿಮ್ಮ ಸಿ ಒ ಇಲ್ಲ ಇಲ್ಲ ಒಬ್ಬ ಡಿಪಾರ್ಟ್ಮೆಂಟ್ನಲ್ಲಿ ಯಾರಿದ್ದಾರೆ ನೀರಾವರಿ ಇವರು ಒಬ್ಬರು ಗೊತ್ತಿಲ್ಲ ಆಡಿಪಿ ಅನ್ನೋರು ಯಾವಾಗಲಿಲ್ಲ ಒಬ್ಬ ಡಿ ಎಸ್ ಒ ಇದ್ದಾರೆ ಪಾಪ ಅವ್ರ ಆಸ್ಪತ್ರೆ ಡಿ ಯು ಡಿಸ್ಟ್ರಿಕ್ಟ್ ಸರ್ಜನ್ ನಿಂತಿದ್ದಾರೆ ಅವರು ಒಂದು ನಿಮಿಷ ತಾಳಿ ಇಲ್ಲಿ ಮಧುಗಿರಿಯಲ್ಲಿ ಗಿಡ ನೆಡೋ ದೊಡ್ಡದ ಸಾಯ್ತಾರ ನೀವು ತಾವೇನು ಹೇಳಿದ್ರಿ ನಾನು ಆಸ್ಪತ್ರೆ ಬಂದು ಹೋಗ್ತೀನಿ ಸರ್ ಅಂದ್ರೆ ಆಯ್ತಮ್ಮ ಹಾಗೆ ಮಾಡಿ ಎಂದೆ ತಾವ್ ಹೇಳಿದ್ರಲ್ಲಮ್ಮ ಕಾಂಟ್ರವರ್ಸಿ ಮಾಡ್ಕೋಬೇಡಿ ಅಮ್ಮ ಕಾಂಟ್ರವರ್ಸಿ ಮಾಡ್ಕೋಬೇಡಿ ದಯವಿಟ್ಟು ನಾನು ಇವರೆಲ್ಲರಿಗಿಂತ ಜಾಸ್ತಿ ಸರ್ವಿಸ್ ಮಾಡಿದ್ದೀನಮ್ಮ ಸರ್ ಕಾಂಟ್ರವರ್ಸಿ ಮಾಡ್ಕೋಬೇಡಿ ನಮಗೆ ಅಟ್ಲೀಸ್ಟ್ ಇಲ್ಲಿ ಒಬ್ಬ ಬಂದ್ರೆ ಒಬ್ಬ ಗತಿ ಇಲ್ವಲ್ಲ ರಿಸೀವ್ ಮಾಡೋದು ಏನ್ ಕಲ್ಕರ್ತಾ ಇಲ್ಲಿ ತಾವೇ ನೀವು ಮಂತ್ರಿ ಆಗಿದ್ರೆ ನಾನು ಜಿ ಜಿ ಸಿ ಆಗಿದ್ರೆ ಏನು ಮಾಡ್ತಾ ಇದ್ರಿ ತಾವೇ ಹೇಳಿ ತಾವೇ ಹೇಳಿ ಆಮೇಲೆ ಆಯ್ತಮ್ಮ ಆ ಪ್ರಭು ನೆನೆ ಫೋನ್ ಮಾಡ್ಬೇಕಂದ್ರೆ ಆಯ್ತಪ್ಪ ಅಲ್ಲಿ ಆಸ್ಪತ್ರೆ ಮೇಡಮ್ ಬರ್ತಾರೆ ನಿಮ್ಮ ಯಾರ್ಯಾರು ಇದ್ದಾರೆ ಆ ನೀರಾವರಿ ಡ್ರಿಂಕಿಂಗ್ ವಾಟರ್ಗೆ ಸಂಬಂಧಪಟ್ಟವ್ರು ಅಧಿಕಾರಿಗಳು ಕಳಿಸಿ ಹೋದರೆ ಒಬ್ಬ ಇಲ್ಲಮ್ಮ ಇಲ್ಲಿ ನಾನು ಚೆನ್ನೈನಲ್ಲಿ ಬರ್ತೀನಂತ ಹೇಳಿದ್ದಮ್ಮ ಹೇಳಿದ್ದಮ್ಮ ನೀವೇ ನನಗೆ ಹೇಳಿದ್ದು ನೀವು ತಾವು ಹೇಳಿದ್ರಿ ಅಲ್ವಾ ಜಿಲ್ಲಾಧಿಕಾರಿಯಾಗಿ ನಾನು ಆಸ್ಪತ್ರೆ ಬಂದ್ಬಿಡ್ತೀನಿ ಸರ್ ಆಯ್ತಮ್ಮ ಬಾಮ್ಮ ಅಂತ ನೀವು ಹೋಗೋದಂದ್ರೆ ನನ್ನ ಪ್ರೆಸೆನ್ಸಲ್ಲಿ ಇರಬೇಕೋ ಬೇಡವ ತಾನೆ ನಾನು ಮಿನಿಸ್ಟರ್ ಅಲ್ವಾ ಅಲ್ಲ ನಮ್ದು ಇಲಾಖೆ ನಿಮ್ಗೆ ಸೆಕ್ಟರ್ ಹೋಗ್ಬಿಡ್ತೇನೋ ನಿಮ್ಗೆ ಕನೆಕ್ಷನೇ ಇಲ್ಲ ಅಂತೀರ ಮತ್ತು ಏನು ಅರ್ಧ ಅರ್ಥ ತಾವೇನು ಹೇಳಿದ್ರಿ ನೆನ್ನೆ ನನಗೆ ನಾನು ಇಲ್ಲಿ ಬರ್ತೀನಿ ಆಸ್ಪತ್ರೆಗೆ ಆಯ್ತು ಆಯ್ತಮ್ಮ ತಾವೇ ಹೇಳಿದ್ದೆ ಅಂದ್ರೆ ನೆನ್ನೆ ಬೆಳಿಗ್ಗೆ ನೆನ್ನೆ ನನಗೆ ಹೇಳಿದ್ದು ನಾನು ಆಸ್ಪತ್ರೆ ಬಂದು ಹೋಗ್ತೀನಿ ಅಂದ್ರೆ ಅಲ್ಲ ನಿಮ್ಗೆ ಎಷ್ಟು ಭಯ ಇರ್ಬೋದು ನಿಮ್ಗೇನಾಗೋದು ಆಗೋದು ಬಿಡೋದು ಬೇರೆ ಆಯ್ತು ನನ್ಗೆ ಹರ್ಟ್ ಆಯ್ತದೆ ಮತ್ತೆ ನೀವು ಯಾಕೆ ಬರಲಿಲ್ಲ ಅಡಿಗೆ ನೀವು ಬರ್ತೀನಿ ಅಂದಿದ್ರಲ್ವ ಅಡಿಗೆ ಹೇಳಿದ್ರೆ ಇಲ್ವೋ ಹೇಳಿ ಹೇಳಿದ್ರೆ ಇಲ್ವೋ ನೀವು ಬರಬೇಕಾದ ಡ್ಯೂಟಿನ ಇಲ್ವಾ ತಾಯಿ ಜಿಲ್ಲಾಧಿಕಾರಿ ಅಂದರೆ ಇದು ಸ್ಟೇಟ್ ಗೌರ್ಮೆಂಟ್ ಮಾತ್ರ ಸೀಮಿತನ ತಾವು ಸೆಂಟ್ರಲ್ ಗೌರ್ಮೆಂಟ್ ಏನೇನು ಇಲ್ಲ ಅಂತೀರ ತಾಯಿ ಒಬ್ಬ ಇಲ್ಲ ನನ್ನ ನೋಡ್ರಿ ರಿಪೋರ್ಟ್ ಕಳಿಸಿ ಇವತ್ತು ಸಾಯಂಕಾಲದೊಳಗಡೆ ನನಗೆ ನೀವು ಅದೇನು ಗೊತ್ತಿಲ್ಲ ಯಾರು ಡೆಪ್ಟಿ ಕಮಿಷನರ್ ಯು ಆರ್ ದಿ ಹೆಡೆಡ್ ಬೈ ಡಿಸ್ಟ್ರಿಕ್ಟ್ ನನಗೆ ಇವತ್ತು ಸಂಜೆ ಒಳಗಡೆ ನನಗೊಂದು ರಿಪೋರ್ಟ್ ಕಳಿಸಿದ್ದೆ ಅದೇನಾಗಿದೆ ತಾನೆ